ಅರಾಜಾಗದೆ ಇರೋ ತುಂಬ ಮರಗಳನ್ನ ಸಾಗಿಸ್ತಿದ್ದೀರಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಏನ್ ವಿಷಯ? ಕಳ್ಳ ಸಾಗಣೆ ಮಾಡ್ತಾ ಇದ್ದೀರಾ? ಈ ನಿಮಿಷದಿಂದಲೇ ಗಂಧದ ಮರಗಳನ್ನ ನಮ್ಮ ಆಳುಗಳು ಮಾತ್ರ ಕಡಿಬೇಕು ಅನ್ನೋದೇ ಈ ಸೆಟ್ಟು ತೀರ್ಮಾನ. ಈ ಮಹಾದೇವನ ಕೋಪನ ನೀನು ಆಕ್ರಮಿಸ್ಕೊಳ್ಳೋಕ್ಕೂ ಮೊದಲೇ ಸೀನಲ್ಲಿರ್ತಾನೆ. ಮನುಷ್ಯನ ದುಡ್ಡಿನ ಮುಂದೆ ಯಾವ ಪಕ್ಷನ ಮೇಲಾರಲ್ಲ ಕೊರ. ಇಷ್ಟು ವರ್ಷ ನಾವಿನ್ನೂ ತುಂಬಾ ದೊಡ್ಡ ರೇಸ್ ಅಲ್ಲ ಇದನ್ನ ಇಟ್ಕೊಂಡು ಕಪ್ಪಿದ್ದೀವಿ. ಟೂ ನಿನ್ನ ನಾವು ಆರಾಮಾಗಿದ್ರಿಂದಾನೆ ಸೋಲಿಸ್ಬೋದು. ಮೂರ್ತಿ ಆ ಜಾಗಕ್ಕೆ ರಾಜನಾಗಿದ್ದಾನೆ. ಕೂಪ ಪೂರ್ತಿ ಅವನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದಾನೆ. ಡ್ರೈವರ್ಗಳಂದ್ರೆ ನಿನಗೆ ಅಷ್ಟು ಬೇಕಾಗಿಟ್ಟಿನ. ನಮ್ಮ ಕುಟುಂಬಕ್ಕೋಸ್ಕರ ಜೀವನೇ ಪಣಕ್ಕಿಟ್ಟು ಕಷ್ಟ ಪಡೋ ಗಂಡಸರ ಕಣ ನಾವು. ನಿನ್ನ ಒಡ ಹುಡ್ದು ಒಂಥರ ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಆಗಿದ್ದು ನೀನ್ ಹೇಳ್ದಂಗೆ ಕೇಳುತ್ತೆ.